ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಣಿಗೆ ಕೆಳದೇಶ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೆಳದೇಶ ನಾಯಕ ಯುಎಚ್ ಎಸ್ ಮಿಡಿತ ನಮಸ್ಕಾರ ನಾನು ಡಾಕ್ಟರ್ ರೇಣುಕಾಸ್ವಾಮಿ ಅಂತ ಬೆಳೆ ಶರೀರ ಕ್ರಿಯಾಶಾಸ್ತ್ರದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇವತ್ತಿನ ದಿನ ನಾವು ಜೈವಿಕ ಬಲವರ್ಧನೆ ಅಥವಾ ಬಯೋಫೋರ್ಟಿಫಿಕೇಶನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಸಾಮಾನ್ಯವಾಗಿ ಆಹಾರದಲ್ಲಿನ ಪೌಷ್ಟಿಕಾಂಶದ ಮೌಲ್ಯವನ್ನು ಬೆಳೆಗಳ ಬೆಳವಣಿಗೆಯ ಹಂತದಲ್ಲಿಯೇ ಹೆಚ್ಚಿಸುವ ಪ್ರಕ್ರಿಯೆಗೆ ಜೈವಿಕ ಬಲವರ್ಧನೆ ಎನ್ನುತ್ತಾರೆ ಈ ಜೈವಿಕ ಬಲವರ್ಧನೆಯು ಸಾಮಾನ್ಯ ಬಲವರ್ಧನೆಯಿಂದ ಭಿನ್ನವಾದ ವಿಧಾನವಾಗಿದೆ ಸಾಮಾನ್ಯ ಬಲವರ್ಧನೆಯಲ್ಲಿ ಆಹಾರಗಳನ್ನು ಸಂಸ್ಕರಿಸುವಾಗ ನಾವು ಪೌಷ್ಟಿಕಾಂಶಗಳನ್ನು ಸೇರಿಸುತ್ತೇವೆ ಉದಾಹರಣೆಗೆ ಅಯೋಡಿನ್ ಮಿಶ್ರಿತ ಉಪ್ಪು ಜೀವಸತ್ವಗಳು ಮಿಶ್ರಿತ ಎಣ್ಣೆಗಳು ಹಾಗೂ ಆರೋಗ್ಯಕರ ಪೇಯಗಳು ಇದರಲ್ಲಿ ನಾವು ಆಹಾರಗಳನ್ನು ಸಂಸ್ಕರಿಸುವ ಸಮಯದಲ್ಲಿ ಪೌಷ್ಟಿಕಾಂಶಗಳನ್ನು ಅದಕ್ಕೆ ಆ ಆಹಾರಕ್ಕೆ ಸೇರಿಸಲಾಗುತ್ತದೆ ಆದರೆ ಜೈವಿಕ ಬಲವರ್ಧನೆಯಲ್ಲಿ ಸಸ್ಯಗಳ ಬೆಳವಣಿಗೆ ಹಂತದಲ್ಲಿ ಅವು ಹೆಚ್ಚು ಪೋಷಕಾಂಶಗಳನ್ನು ಕೇಂದ್ರೀಕರಿಸುವ ಮೂಲಕ ಪೌಷ್ಟಿಕಾಂಶಗಳು ಹೆಚ್ಚಾಗುವಂತೆ ಮಾಡಲಾಗುತ್ತದೆ ಜೈವಿಕ ಬಲವರ್ಧನೆಯನ್ನು ಯಾವ ವಿಧಾನಗಳಿಂದ ಮಾಡಲಾಗುತ್ತದೆ ಎಂದು ನೋಡಲಾಗಿ ಮೊದಲನೆಯದಾಗಿ ಇದರಲ್ಲಿ ಮೂರು ವಿಧಾನಗಳಿದ್ದು ಮೊದಲನೆಯದು ಆಯ್ದ ತಳಿ ವಿಧಾನ ಆನುವಂಶಿಕ ಮಾರ್ಪಾಡು ಮತ್ತು ಸೀಟ್ ಪ್ರೈಮಿಂಗ್ ಅಥವಾ ಬೀಜೋಪಚಾರ ವಿಧಾನಗಳಿಂದ ನಾವು ಈ ಜೈವಿಕ ಬಲವರ್ಧನೆಯನ್ನು ಬೆಳೆಗಳಲ್ಲಿ ಮಾಡಬಹುದಾಗಿದೆ ಮೊದಲನೆಯದು ಆಯ್ದ ತಳಿಗಳನ್ನು ನಾವು ಬಳಸಿಕೊಂಡು ನೈಸರ್ಗಿಕವಾಗಿ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿದ ಬೆಳೆಗಳ ಪ್ರಭೇದಗಳನ್ನು ಉಪಯೋಗಿಸಿ ಬೀಜೋತ್ಪಾದನೆ ಮಾಡಿ ಆ ಬೀಜಗಳನ್ನು ನಾವು ಮತ್ತೆ ಮುಂದಿನ ಫರ್ದರ್ ಮಲ್ಟಿಪ್ಲಿಕೇಶನ್ ಅಂತ ಏನು ಹೇಳ್ತೀವಲ್ಲ ನಾವು ಆ ಬೀಜಗಳನ್ನು ಉಪಯೋಗಿಸಿ ಬೆಳೆಯುವುದರಿಂದ ನಾವು ಆ ಬೆಳೆಗಳಲ್ಲಿ ಜೈವಿಕ ಮೌಲ್ಯವರ್ಧನೆಯನ್ನು ಮಾಡಲು ಸಾಧ್ಯವಾಗುತ್ತದೆ ಎರಡನೆಯದು ಅನುವಂಶಿಕ ಮಾರ್ಪಾಡು ಜೆನೆಟಿಕಲಿ ಮಾಡಿಫೈಡ್ ಸಸ್ಯಗಳು ಅಂತ ಏನು ಹೇಳ್ತೀವಲ್ಲ ಅವುಗಳನ್ನು ಉಪಯೋಗಿಸಿಕೊಂಡು ಅವುಗಳ ಮೂಲಕ ಸಾಮಾನ್ಯವಾಗಿ ಲಭ್ಯವಿರುವ ಹಲವು ಪೋಷಕಾಂಶಗಳು ಹೆಚ್ಚಾಗುವಂತಹ ಅನುವಂಶಿಕ ಮಾರ್ಪಾಡುಗಳನ್ನು ಸಸ್ಯಗಳಲ್ಲಿ ಸೇರಿಸಿ ಅವುಗಳ ಪೌಷ್ಟಿಕಾಂಶಗಳನ್ನು ಹೆಚ್ಚಿಸುವಂತೆ ಮಾಡಲಾಗುತ್ತದೆ ಇನ್ನು ಮೂರನೆಯದು ಸೀಡ್ ಪ್ರೈಮಿಂಗ್ ಅಥವಾ ಬೀಜೋಪಚಾರ ಹೇಳ್ತಿವಲ್ಲ ಇದರಲ್ಲಿ ನಾವು ಬೀಜಗಳನ್ನು ಬಿತ್ತುವ ಮೊದಲು ಪೋಷಕಾಂಶಗಳ ನ್ಯಾನೋ ಪಾರ್ಟಿಕಲ್ಗಳಿಂದ ಅವುಗಳನ್ನು ಉಪಚಾರ ಮಾಡುವ ಮೂಲಕ ಬೆಳೆಗಳ ಬೆಳವಣಿಗೆಯ ಹಂತದಲ್ಲೇ ಪೌಷ್ಟಿಕಾಂಶಗಳನ್ನು ಹೆಚ್ಚಿಸಬಹುದಾಗಿದೆ ಮೊದಲನೆಯದಾಗಿ ಕಬ್ಬಿಣದ ಅಂಶದ ಬಲವರ್ಧನೆ ಮಾಡಲಾದ ಬೆಳೆಗಳು ಭತ್ತ ಸಿಹಿಗಣಸು ದ್ವಿದಳ ಧಾನ್ಯಗಳು ಮತ್ತು ಬೀನ್ಸ್ ಅದೇ ರೀತಿ ಸತು ಅಥವಾ ಜಿಂಕ್ ಎಂದು ನಾವೇನು ಹೇಳುತ್ತವಲ್ಲ ಅದನ್ನು ಸೇರಿಸಿ ಜೈವಿಕ ಬಲವರ್ಧನೆ ಮಾಡಲಾದ ಬೆಳೆಗಳನ್ನು ನೋಡುವುದಾದರೆ ಅವು ಭತ್ತ ಗೋಧಿ ಸಿಹಿಗೆಣಸು ಮೆಕ್ಕೆಜೋಳ ಹಾಗೂ ಬೀನ್ಸ್ನಲ್ಲಿ ಸತುವಿನ ಪ್ರಮಾಣವನ್ನು ಹೆಚ್ಚಾಗುವಂತೆ ಮಾಡಲಾಗಿದೆ ಅದೇ ರೀತಿ ಪ್ರೋ ವಿಟಮಿನ್ ಎ ಅಥವಾ ಕೆರಾಟಿನ್ನ ಜೈವಿಕ ಬಲವರ್ಧನೆಯನ್ನು ಮೆಕ್ಕೆಜೋಳ ಹಾಗೂ ಸಿಹಿಗೆಣಸಿನಲ್ಲಿ ಮತ್ತು ಕಸಾವದಲ್ಲಿ ಮಾಡಲಾಗಿದೆ ಅದೇ ರೀತಿ ಅಮೈನೋ ಆಮ್ಲ ಮತ್ತು ಪ್ರೋಟೀನ್ ಅಂದರೆ ಸಾರಜನಕದ ಜೈವಿಕ ಬಲವರ್ಧನೆಯನ್ನು ಜೋಳ ಹಾಗೂ ಕಸಾವ ಬೆಳೆಯಲ್ಲಿ ಮಾಡಲಾಗಿದೆ ಕಸಾವ ಅಂದರೆ ಮರಗೆಣಸು ಜೈವಿಕ ಬಲವರ್ಧನೆಯನ್ನು ನಾವು ಮಾಡಿದ ನಂತರ ಇದರ ಉಪಯೋಗಗಳೇನು ಅಂತ ನಾವು ನೋಡುವುದಾದರೆ ಮೊದಲನೆಯದಾಗಿ ವಿಟಮಿನ್ ಎ ಸತು ಕಬ್ಬಿಣ ಹಾಗೂ ವಿವಿಧ ಸೂಕ್ಷ್ಮ ಪೋಷಕಾಂಶಗಳು ಜೀವಸತ್ವಗಳ ಕೊರತೆಯಿಂದ ಬಳಲುತ್ತಿರುವ ಸುಮಾರು ಎರಡು ಶತಕೋಟಿ ಜನರ ಪ್ರಧಾನ ಆಹಾರಗಳಲ್ಲಿ ಯಾವುವು ಎಂದರೆ ಅಕ್ಕಿ ಗೋಧಿ ಮತ್ತು ಮೆಕ್ಕೆಜೋಳ ಈ ಆಹಾರಗಳಲ್ಲಿ ಜೈವಿಕ ವಿಧಾನದಿಂದ ಈ ಎಲ್ಲ ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚಿಸಬಹುದಾಗಿದೆ ಬಲವರ್ಧನೆಯ ಆಹಾರ ಉತ್ಪನ್ನಗಳನ್ನು ಬಳಸುವ ಮೂಲಕ ಪೌಷ್ಟಿಕ ಆಹಾರಗಳ ಕೊರತೆಯನ್ನು ನೀಗಿಸಿಕೊಳ್ಳಬಹುದಾಗಿದೆ ಇವೆಲ್ಲ ಜೈವಿಕ ಬಲವರ್ಧನೆಯ ಪ್ರಮುಖ ಉಪಯೋಗಗಳು ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಐದು ಒಂದು ಒಂಬತ್ತು ಒಂದು ಎರಡು ಆರಕ್ಕೆ ಸಂಪರ್ಕಿಸಬಹುದು ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಸ್ತರಣಾ ನಿರ್ದೇಶನಾಲಯ ಪ್ರಾಯೋಜಕತ್ವದ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ ಕೇಳಿದಿರಿ